ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ತುಂಬ ಜನ ರೀಲ್ಸ್ ಮಾಡ್ತಿರ್ತೀರಾ, ರೀಲ್ಸ್ ಮಾಡಿದಾಗ ತುಂಬ ಜನಕ್ಕೆ ಸಪೋರ್ಟ್ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್, ನಿಮಗೆ ಸಪೋರ್ಟ್ ಸಿಗಬೇಕು ಅಂದ್ರೂ ಕೂಡ ದುಡ್ಡು ಬರೋದಿಲ್ಲ. ಸಪೋರ್ಟ್ ಸಿಕ್ತು ಅಂದರೂ ದುಡ್ಡು ಬರೋದಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೀರಾ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡ್ತೀರಾ, ಬಟ್ ಆದರೆ ಮೋಜನ ಒಂದು ಅಪ್ಲಿಕೇಶನ್ನ ಬಳಸ್ಕೊಂಡು ನೀವು ಹಣ ಕೂಡ ಮಾಡ್ಬೋದು, ಗಿಫ್ಟ್ ಕೂಡ ಕೊಡ್ತಾರೆ ಅವರು, ರಿಂಗ್ಲೈಟ್ ಆಗಿರ್ಬೋದು, ಎಲ್ಲ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಏನಿದು ಪ್ರೋಗ್ರಾಮು, MFC ಅಂದರೆ ಏನು, ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಇದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ನಾನು, ಇದು ಯಾವುದೇ ಒಂದು ಸ್ಪಾನ್ಸರ್ಡ್ ವಿಡಿಯೋ ಅಲ್ವೇ ಅಲ್ಲ. ಓಕೆ, ಇನ್ಯಾಕೆ ತಡ ಮಾಡೋಣ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೇಕಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಎರಡು ಫಾಲೋ ಮಾಡಿ, ಐ ಎಮ್ ಭಾರ್ಗವ ಪ್ರಧಾನ ಅಂತ ಹೇಳ್ಬಿಟ್ಟು, ಇನ್ನು ಡೈಲಿ ರೀಲ್ಸ್ಗಳು ಬರ್ತಿರ್ತವೆ, ಸೊ ದಯವಿಟ್ಟು ಫಾಲೋ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ಮೋಜ್ ಬಗ್ಗೆ ಮಾತಾಡೋದ್ರೆ, ಇದೊಂದು ವ್ಯಾಲ್ಯೂಬಲ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. MFC ಪ್ರೋಗ್ರಾಮ್ ತಂದುಬಿಟ್ಟು ತುಂಬ ಜನಕ್ಕೆ ದುಡ್ಡು ಕೊಡ್ತಿದೆ. ಸೊ ಏನಿದು MFC ಅಂತ ಕೇಳೋದಾದರೆ, ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಹೇಳ್ಬೋದು. ಮೋಜ್ ಫಾರ್ ಕ್ರಿಯೇಟರ್ಸಲ್ಲಿ ಹೆಂಗೆ ನಾವು ಯೂಟ್ಯೂಬ್ನಲ್ಲಿ ಅವ್ರ ಜೊತೆ ಚಾಟ್ ಮಾಡ್ಬೋದು, ಸೊ ಅದೇ ಥರನೇ ನಿಮಗೆ ಮೋಜ್ ಜೊತೆನೂ ನಾವು ಚಾಟ್ ಮಾಡ್ಕೋಬೋದು. ಸೊ ನಾನು ರೀಸೆಂಟಾಗಿ 1 ವೀಕ್ ಆಯಿತು ಅಷ್ಟೇ ನಾನು ಮೋಜ್ ಅಕೌಂಟ್ನ ಕ್ರಿಯೇಟ್ ಮಾಡಿ, ನನಗೆ ಅವರು ಆಫರ್ ಕೂಡ ಕೊಟ್ಟಿದ್ದರು, ಈ ಥರ ನೀವು ವಿಡಿಯೋ ಮಾಡಿ ಐ ಥಿಂಕ್ ಮಂತ್ಲಿ ನನಗೆ ಒಂದಿಷ್ಟು ಹಣ ಕೊಡ್ತೀನಿ ನಿಮಗೆ, ನೀವು ಮೋಜ್ ಅಪ್ಲಿಕೇಶನಲ್ಲಿ ರೀಲ್ ಅಪ್ಲೋಡ್ ಮಾಡಿ, ಅದೇ ವಿತ್ ಲೋಗೋ ಸಮೇತ ನೀವು ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರು. ಬಟ್ ಅದು ನನಗೆ ಯಾವುದೋ ಅದು ಇಷ್ಟ ಆಗಲಿಲ್ಲ. ಸೊ ಅದಕ್ಕಾಗಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅದನ್ನು. ರಿಜೆಕ್ಟ್ ಮಾಡಿ ನಾರ್ಮಲ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ದೀನಿ. ನಾನೇನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೀನೋ ಅದನ್ನೇ ತೊಗೊಂಬಂದು ಮೋಜಿಗೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಆ ಮೋಜ್ನಲ್ಲಿ ಏನು ಹಣ ಬರುತ್ತೆ ನೋಡಿ, ಅದು ಬಂದುಬಿಟ್ಟು ಮಿಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಮಿಂಟ್ಸ್ ಅಂದರೆ ಸಾರಿ ಎರಡು ಮಿಂಟ್ಸಿಗೆ 1 ರೂಪಾಯಿ ಹಂಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದು ನಿಮ್ಮ ಒಂದು ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತದು. ಓಕೆ, ಇವಾಗ ಮೇನ್ ಟಾಪಿಕ್ ಬಗ್ಗೆ ಬರೋದಾದರೆ, ಮೋಜ್ನಲ್ಲಿ ಹೇಗೆ ಹಣ ಮಾಡೋದು ಅಂತ ಕೇಳೋದಾದರೆ, ಮೋಜ್ ಬಂದುಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ವಿತ್ ಜೆನ್ಯೂನ್ ಕಂಟೆಂಟ್ ಇರಬೇಕಾಗುತ್ತೆ ಮೋಜ್ನಲ್ಲಿ. ಜೆನ್ಯೂನ್ ಕಂಟೆಂಟ್, ನೀವೇನು ನಾನೇನು ಇನ್ಫಾರ್ಮೇಷನ್ ಕೊಡ್ತೀನೋ ಅದೇ ಮಾಡಬೇಕು ಅಂತೇನಿಲ್ಲ. ಡ್ಯಾನ್ಸ್ ಆಗಿರ್ಬೋದು, ಲಿಪ್ಸಿಂಕ್ ಮಾಡ್ತೀರಾ ಅಂದರೆ ಲಿಪ್ಸಿಂಕು ಮಾಡ್ಕೋಬೋದು ನೀವು. ಸೊ ಆ ಥರ ಜೆನ್ಯೂನ್ ಕಂಟೆಂಟ್ ಇರಬೇಕಾಗುತ್ತೆ. ಯಾವುದೇ ಒಂದು ವೀಡಿಯೋನ ತೊಗೊಂಬಂದು ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಮತ್ತು ಅವರು ಮಾನಿಟೈಸೇಷನ್ ಆಪ್ಷನು ಕೂಡ ನಿಮಗೆ ಕೊಡೋದಿಲ್ಲ. ಸೊ ನೀವು 4 ವೀಡಿಯೋಸ್ನ ಟಾರ್ಗೆಟ್ ಕೊಟ್ಟಿರ್ತಾರೆ ಅವರು. ಸೊ ಹೇಳ್ತೀನಿ ನಾನು, 4 ವೀಡಿಯೋಸ್ನ ನೀವು ಯಾವುದೇ ಒಂದು ಅಪ್ಲಿಕೇಶನಿಂದ ಆಗಿರ್ಬೋದು ತೊಗೊಂಬಂದು ಇಲ್ಲಿ ಹಾಕ್ಕೋಬೋದು, ನಿಮ್ಮದೇ ಓನ್ ಕಂಟೆಂಟ್ ಆಗಿದ್ದರೆ. ಒಂದು ವಿಡಿಯೋ ನೀವು ಮೋಜ್ ಕ್ಯಾಮ್ರಾಯಿಂದನೇ ಮಾಡಿರಬೇಕಾಗುತ್ತೆ. ಸೊ ಹಂಗಾಗಿ ಅವರು 5 ವೀಡಿಯೋಸ್ನ ರೆಕಗ್ನೈಸ್ ಮಾಡ್ತಾರೆ, ನೀವು ಯಾವ ಥರ ಆ್ಯಕ್ಟಿವ್ ಇದ್ದೀರಾ ಅಂತ ಹೇಳ್ಬಿಟ್ಟು 5 ವೀಡಿಯೋಸ್ ಹಾಕಿ ಬಿಟ್ಬಿಡೋದಲ್ಲ, ಡೈಲಿ ಆಗ್ತಿರಬೇಕು. ಒಂದು 3-4 ಡೇಸ್ ಆದಮೇಲೆ ಅವ್ರು ನಿಮಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಿಮಗೆ ಅವರು ಕನ್ಫರ್ಮ್ ಮಾಡ್ಕೊತಾರೆ ನಿಮಗೆ ಮಿಂಟ್ಸ್ ಆ್ಯಡ್ ಮಾಡೋದಾ ಅಂತ ಹೇಳ್ಬಿಟ್ಟು. ಪ್ರತಿ ಗುರುವಾರ ನ್ಯಾಪ್ ಕಟ್ಕೊಳ್ಳಿ, ಪ್ರತಿ ಗುರುವಾರ ನಿಮಗೆ ಮಿಂಟ್ಸ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ನನ್ನ ಮಿಂಟ್ಸ್ ಆ್ಯಡ್ ಆಗುತ್ತೆ. ಸೊ 2ನೇ ಸತಿ ಇದು ಮಿಂಟ್ಸ್ ಆ್ಯಡ್ ಆಗ್ತಿರುವಂಥದ್ದು. ಪ್ರತಿ ಗುರುವಾರ ನಿಮಗೆ ಎಷ್ಟು ಮಿಂಟ್ಸು, 100 ಮಿಂಟ್ಸಾ, 200. ಸೊ ಈ ಥರದಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರದಲ್ಲೇ ತುಂಬ ದುಡ್ಡು ಮಾಡಿದ್ದಾರೆ ಜನ, ಬಟ್ ಆದರೆ ಲ್ಯಾಕ್ ವ್ಯೂಸ್ಗಳು ಬರ್ತಿರ್ಬೇಕಾಗುತ್ತೆ ಅದರಲ್ಲಿ. ನಂದು ಇವಾಗ 5K 10K ಅಂತೂ ಮಿನಿಮಮ್ ಬಂದೇ ಬರುತ್ತೆ ಮೋಜ್ ಅಕೌಂಟ್ನಲ್ಲಿ. ಸೊ ಅವಾಗಲೇ 1K ದಾಟ್ ಹೋಯಿತು ಫಾಲೋವರ್ಸು, ಸೊ 1 ವೀಕ್ನಲ್ಲೇ. ಸೊ ಅದಕ್ಕಾಗಿ ಒಂದು ಒಳ್ಳೆ ವ್ಯಾಲ್ಯೂಬಲ್ ಪ್ಲಾಟ್ಫಾರಮು, ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅದನ್ನು, ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು. ನಾನು ಬೇಕು ಅಂದರೆ ನನ್ನ ಐಡಿಯೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸತಿ ನೋಡಿ. ನೀವು ಜೆನ್ಯೂನ್ ಕಂಟೆಂಟ್ ಮಾಡೋಂಗಿದ್ರೆ ಹಣನೂ ಕೊಡ್ತಾರೆ ಅವರು. ಸೊ ಇಂಥ ಒಂದು ಚಾನ್ಸ್ ಯಾರು ಬಿಡ್ತಾರೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದೇ ಕಾರಣಕ್ಕೂ ನೀವು ಬೇರೆ ವೀಡಿಯೋಸ್ನ ತಂದುಬಿಟ್ಟು ಅದರಲ್ಲಿ ಹಾಕೋಕ್ಕೆ ಹೋಗಬೇಡಿ, ನಿಮ್ಮದು ಜೆನ್ಯೂನ್ ಕಂಟೆಂಟ್ ಮಾಡಿ ಒಳ್ಳೆ ರೀಚ್ ತೊಗೊತೀರಾ ಅದರಲ್ಲಿ ನೀವು. ಸೊ ಇಷ್ಟೇ ಇತ್ತು. ಸೊ ಇಷ್ಟೊಳಗೆ ನೀವು ಹಣನ ಆರಾಮಾಗಿ ಮಾಡ್ಬೋದು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ, ನನ್ನ ಹೆಸರು ಭಾರ್ಗವ್, ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ.